ಎಸ್, ಇನ್ನು ಕಾವೇರಿ ಆಯಿತು, ಈಗ ರಾಜಕಾರಣಕ್ಕೆ ಬರೋಣ. ರಾಜಕಾರಣದಲ್ಲಿ ಮತ್ತಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಮಾಜಿ ಸಚಿವ, ಮಾಜಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಮತ್ತೊಮ್ಮೆ ರೆಬಲ್ ಆಗಿದ್ದಾರೆ. ಯಡಿಯೂರಪ್ಪ ಕಣ್ಣೀರು ಹಾಕಿದ್ದು ಬಿ ಜೆ ಪಿ ಸೋಲೋಕ್ಕೆ, ಬಿ ಜೆ ಪಿ ಹಾಳಾಗೋದಕ್ಕೆ ಕಾರಣ. ಸೊ ಇನ್ನಾದರೂ ಎಚ್ಚೆತ್ಕೊಳ್ಳಿ, ವಿಜಯೇಂದ್ರ ಅವರನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷನಾಗಿ ಮಾಡಿ ಅಂತ ಮತ್ತೊಮ್ಮೆ ಗುಡುಗಿದ್ದಾರೆ ಎಂ ಪಿ ರೇಣುಕಾಚಾರ್ಯ. ಕರ್ನಾಟಕ ಬಿ ಜೆ ಪಿ ರಾಜ್ಯಾಧ್ಯಕ್ಷನಾಗಿ ಶಾಸಕ ಬಿ ವೈ ವಿಜಯೇಂದ್ರ ಅವರನ್ನು ಮಾಡಿ ಅಂತ ಒತ್ತಾಯವನ್ನು ಮಾಡಿದ್ದಾರೆ ಬಹಿರಂಗವಾಗಿ. ಶಾಸಕ ಬಿ ವೈ ವಿಜಯೇಂದ್ರ ಅವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಮಾಡಿದರೆ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ರೇಣುಕಾಚಾರ್ಯ ಅವರ ಮಾತು. ದಾವಣಗೆರೆಯಲ್ಲಿ ಮಾತಾಡಿದ್ರು, ಪ್ರಧಾನಿ ನರೇಂದ್ರ ಮೋದಿ ಮಾಸ್ ಲೀಡರ್, ದೇಶಕ್ಕೆ ನಾಯಕ, ಆದರೆ ರಾಜ್ಯದಲ್ಲಿ ಮೋದಿ ಫೋಟೋ ತೋರಿಸಿದರೆ ಸಾಲಲ್ಲ, ಅದು ಚುನಾವಣೆಯಲ್ಲಿ ಮತವಾಗಿ ಪರಿವರ್ತನೆ ಆಗಬೇಕು. ಬಿ ವೈ ವಿಜಯೇಂದ್ರಗೆ ಮತವಾಗಿ ಪರಿವರ್ತಿಸುವ ಶಕ್ತಿ ಇದೆ, ಬರೀ ಪ್ರಧಾನಿಯವರ ಫೋಟೋ ಇಟ್ಕೊಂಡ್ರೆ ಆಗದು. ರಾಜ್ಯದಲ್ಲಿ ಬಿ ಜೆ ಪಿ ಮಹತ್ತರ ಶಕ್ತಿ ಇರುವುದು ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ಮಾತ್ರ. ಈ ಮೂಲಕ ಬಿ ಜೆ ಪಿನ ಯಡಿಯೂರಪ್ಪ ವಿರೋಧಿ ಬಣಕ್ಕೆ ರೇಣುಕಾಚಾರ್ಯ ಟಾಂಗನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಬಗ್ಗೆ ಬಿ ಜೆ ಪಿಯಲ್ಲಿ ಕೆಲವರಿಗೆ ಬೇಸರ ಇದೆ. ಮೈತ್ರಿ ಅಂತ ಬಿ ಜೆ ಪಿಯನ್ನು ಕುಮಾರಸ್ವಾಮಿಗೆ ಅಡ ಇಡಲಾಕಕ್ಕೆ ಆಗಲ್ಲ. ಬಿ ಜೆ ಪಿಯಲ್ಲಿ ಕೂಡ ಸಮರ್ಥ ನಾಯಕರಿದ್ದಾರೆ, ಪಕ್ಷಕ್ಕೆ ಒಳ್ಳೆಯದಾಗೋದಾದರೆ ಮೈತ್ರಿ ಮಾಡಿಕೊಳ್ಳಿ ಅಂತ ಹೇಳಿದರು. ಇನ್ನು ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಗೆ ಇನ್ನೂ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅನಿಲ್ ಕುಮಾರ್ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಪಕ್ಷದ ನಾಯಕರನ್ನು ಇನ್ನೂ ಆಯ್ಕೆ ಮಾಡಿಲ್ಲ, ಬಿ ಜೆ ಪಿ ರಾಜ್ಯಾಧ್ಯಕ್ಷ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ನೀಡಿಲ್ಲ, ಆತ್ಮಾವಲೋಕನ ಮಾಡಿಕೊಂಡು ಮುನ್ನಡೆದ್ರೆ ಬಿ ಜೆ ಪಿಗೆ ಒಳತಾಗುತ್ತಾ, ಇಲ್ಲ ಅಂದರೆ ಕಷ್ಟ ಅಂತ ಬಾಂಬನ್ನು ಸಿಡಿಸಿದರು ರೇಣುಕಾಚಾರ್ಯ. ಮತ್ತೊಮ್ಮೆ ಕಟೀಲ್ ವಿರುದ್ಧ ಆಕ್ರೋಶ, ಯಡಿಯೂರಪ್ಪ ಪರ ಬ್ಯಾಟಿಂಗ್, ವಿಜಯೇಂದ್ರವನ್ನು ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ನರೇಂದ್ರ ಮೋದಿ ಮುಖ ಇಟ್ಕೊಂಡು ಹೋದರೆ ದೇವರಣ್ಣ ಗೆಲ್ಲಲ್ಲ, ಲೋಕಲ್ ಲೀಡರ್ನ ಮುಂದೆ ತೋರಿಸಿ, ಮುಖ ತೋರಿಸಿ, ಅವ್ರ ಮುಖಾಂತರ ಮತ ಕೇಳಿ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ಬಿ ಜೆ ಪಿಯವರು ಮತ್ತೆ ವಿಧಾನಸಭಾ ಚುನಾವಣೆ ಮಾಡಿ ತಪ್ಪು ಮಾಡ್ತಾರಾ, ಇಲ್ಲ ಮತ್ತೆ ಏ ಇರಲಿ ಬಿಡಿ ಮೋದಿ ಮೋದಿ ಅಂದ್ಕೊಂಡು ಹೋಗ್ತಾರಾ, ವೆಯ್ಟ್ ಮಾಡೋಣ. ಎಸ್,